हलो फ्रेंड्स एल्रिगू नमस्कार इवत्तु नानु गोधी हिट्टिनल्ली ओंदु ओळ्ळे रेसिपियन्नु हेळ्कोड्ता इद्देने बन्नी नोडोण ओंदु कप्नष्टु गोधी हिट्टु करियलु बेकागुवष्टु एण्णे हागू कुदिसिट्टुकोंडिरुवंतह गट्टि हालु ओंदु कप् सक्करे अलंकारक्कागि बादामि मत्तु केसरि सुवासनेगागि मूरु एलक्कियन्नु तेगेदुकोंडिद्देने नंतर ओंदु बाणलेयन्नु इट्टुकोंडुबिट्टु अदक्के ओंदु कप् सक्करेयन्नु हाकि ಒಂದರಿಂದ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೇನೆ ನಂತರ ಪೂರ್ತಿಯಾಗಿ ಸಕ್ಕರೆಯು ಕರಗಿದ ಬಳಿಕ ಇದಕ್ಕೆ ಪುಡಿ ಮಾಡಿಟ್ಕೊಂಡಿರುವಂತಹ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೇನೆ ಹಾಗೆ ಇದನ್ನು ಗ್ಯಾಸ್ ಆಫ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಬಿಡೋಣ ನಂತರ ಗೋಧಿ ಹಿಟ್ಟನ್ನು ಚೆನ್ನಾಗಿ ಕಲಸಿಕೊಂಡು ಬರೋಣ ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಒಂದು ಕಪ್ನಷ್ಟು ಹಾಲನ್ನು ಹಾಕ್ತಾ ನಿಧಾನವಾಗಿ ಹಾಲನ್ನು ಹಾಕ್ತಾ ನಾವು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕಾಗುತ್ತೆ ಇದನ್ನು ಬೇಕಿದ್ದಲ್ಲಿ ಸ್ವಲ್ಪ ನೀವು ನೀರನ್ನು ಕೂಡ ಬಳಸ್ಕೋಬಹುದು ಇಲ್ಲಿ ನೋಡಿ ನೀವು ನೋಡ್ತಾ ಇದ್ದೀರಾ ದೋಸೆ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಸ್ಕೊಂಡಿದ್ದೇವೆ ನಂತರ ಒಂದು ಬಾಣಲೆಯನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ ಕರಿಯಲು ಬೇಕಾಗುವಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಈ ರೀತಿ ಹಿಟ್ಟನ್ನು ತೆಗೆದುಕೊಂಡು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕಿ ಇಲ್ಲಿ ನೋಡಿ ಯಾವ ರೀತಿ ಸ್ಪ್ರೆಡ್ ಆಗಿದೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ಸ್ವೀಟು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಇಲ್ಲಿ ನೋಡಿ ಈ ರೀತಿ ಸುತ್ತಲೂ ಎಣ್ಣೆಯನ್ನು ಸ್ವಲ್ಪ ಹಿಟ್ಟಿನ ಮೇಲೆ ಹಾಕ್ತಾ ಅದು ಕಂದು ಬಣ್ಣ ಬರುವವರೆಗೂ ನಿಧಾನವಾಗಿ ಇದನ್ನು ಕರೆದುಕೊಳ್ಳಿ ಹಾಗೆ ಉಳಿದ ಎಲ್ಲ ಹಿಟ್ಟನ್ನು ಈ ರೀತಿ ಪೂರಿಯನ್ನು ಮಾಡ್ಕೊಂಡ್ಬಿಟ್ಟು ನಂತರ ಕರಗಿಸಿಟ್ಕೊಂಡಿರುವಂತಹ ಪಾಕದಲ್ಲಿ ಒಂದೊಂದಾಗಿ ಮುಳುಗಿಸಿ ಇಲ್ಲಿ ನೋಡಿ ನಾನು ಒಂದೊಂದಾಗಿ ಪೂರಿಯನ್ನು ಅದರಲ್ಲೇ ಹಾಕ್ತಾ ಇದ್ದೇನೆ ನಂತರ 5 ರಿಂದ 10 ನಿಮಿಷಗಳ ಕಾಲ ಪಾಕವು ಚೆನ್ನಾಗಿ ಹಿಡಿಯುವವರೆಗೂ ಅದರಲ್ಲೇ ಬಿಟ್ಬಿಡೋಣ ಇಲ್ಲಿ ನೋಡಿ ಒಂದೊಂದನ್ನೇ ತೆಗೆದು ನಾನು ಅದರ ಮೇಲೆ ಬಾದಾಮಿ ಮತ್ತು ಕೇಸರಿಯನ್ನು ಹಾಕಿ ಅಲಂಕಾರವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು